ಹೇಳ್ತಿದ್ಯೋ? ನನ್ನ ಕವಿತಾ ಶರ್ಮಾ ವಿಷ ಕುಡಿದು ಸತ್ತೋದ್ಲಂತೆ. ವಿಷ ಕುಡಿದು ಸತ್ತೋದ್ಲಾ? ನೋಡಿ ಪೇಪರ್ನಲ್ಲಿ ಬಂದಿದೆ. ಪಾಪ ಒಳ್ಳೆ ಹುಡುಗಿ, ಸದ್ಯಕ್ಕೆ ನೀನ್ ಸಿಕ್ಕಾಕಿಸ್ಲಿಲ್ಲ. ತನ್ನ ಸಾವಿಗೆ ಯಾರೂ ಕಾರಣರಲ್ಲ ಅಂತ ಬರೆದಿಟ್ಟೆ ಸತ್ತೋದ್ಲಂತೆ. ಅವಳು ಹೇಗ್ ಮರೆಯೋದು? ಹೇಗ್ ಮರೆಯೋದ? ಈ ಶರ್ಟ್ ಹೊಸದಾಗ ಹಾಕೊಂಡಾಗ ಫಸ್ಟ್ ಕ್ಲಾಸ್ ಆಗಿತ್ತು, ಈಗ ಹಳೇದಾಗಿತ್ತು. ಬೆಚ್ಚ ಸೇರು. ರೇಡಿಯೋ ತಂದ್ಯಾನ? ಹಾಗಾದ್ರೆ ನಾನ್ ಹಾಡು ಹಾಡ್ನ ನಾವಿಬ್ರು ಮನೇಲಿ ಕೇಳೋಣ. ಊಟಕ್ಕೆ ಬಿಡಿಸ್ಲಾ? ನಿದ್ದೆ ಬರ್ತಿದ್ಯಾ ನಿನಗೆ? ನನ್ನ ಜ್ಞಾಪಕನೇ ಬರೋದಿಲ್ಲ. ನಾನೀಗ ಒಂಟಿ ಮೋಟ್ ಮರ, ನನಗೆ ಯಾರು ದಿಕ್ಕಿಲ್ಲ. ನನ್ನ ತಂಗಿ ನನಗ್ ಮೋಸ ಮಾಡ್ಬಿಟ್ಟು ಹೊರಟೋದ್ಲು. ಯಾಕೆ ಸಾವುಕಾರ ಅದೇ ವ್ಯವಸ್ಥೆ ಮಾಡಿ ಕೊಡ್ತೀರಾ? ಅಂಗಡಿ ವ್ಯಾಪಾರ ಕಡೆ ಗಮನ ಕೊಡಿ. ಶಂಭು, ನನಗೀಗ ಈ ಪ್ರಪಂಚ ಎಲ್ಲ ಕತ್ಲೆ ಆಗಿದೆ. ನನಗೆ ಅಂತ ಏನು ಉಳಿಸಿಲ್ವೋ? ಹಾಗೆಲ್ಲ ಹೇಳ್ಬೇಡಿ ಯಜಮಾನ್ರೆ. ಇಲ್ಲ ಕಣು, ಇನ್ಮೇಲೆ ಈ ಮನೆಗೆ ಅಂಗಡಿಗೆ ಯೋಚಿಸಿ ಇದನ್ನು ಬರೆಯುತ್ತಿದ್ದೇನೆ. ನಾನು ಮಾಡಿದ ತಪ್ಪಿಗೆ ಜುಲ್ಮಾನೆ ಎಷ್ಟು ಬೇಕು ಇತಿ ಹೆಸರು ಬರೀದೆ ಬಿಟ್ಬಿಟ್ಟಿದ್ದಾನೆ ಹೇಳಿ ಬಡ್ಡಿ ಮಗ. ಕವಿತಾ, ನಿನ್ನ ಸಾವಿಗೆ ಕಾರಣ ಏನಂತ ಗೊತ್ತಿಲ್ಲದೆ ಒದ್ದಾಡ್ತಿದ್ದೆ. ಇವನೇ ಇರಬೇಕು.